ಇನ್ಸ್ಟಾಗ್ರಾಂ ಮೂಲಕ ಥೈಲ್ಯಾಂಡ್ ನಿಂದ ಹೈಡ್ರೋ ಗಾಂಜಾ ತರಿಸಿ ಮಾರ್ತಾ ಇದ್ದಂತ ಬಟ್ಟೆ ವ್ಯಾಪಾರಿಯನ್ನ ಬ್ಯಾಡ್ರಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಕವನೇಶ್ ಬಂಧಿತ ಆರೋಪಿಯಾಗಿದ್ದು 1,22,00,000 ಮೌಲ್ಯದ 2 kg 799 g ಹೈಡ್ರೋ ಗಾಂಜಾ ಸೀಸ್ ಮಾಡಿದ್ದಾರೆ. ಮೂಲತಃ ದಾವಣಗೆರೆ ಮೂಲದ ತವನೇಶ್ PUC ಡ್ರಾಪ್ ಆಗಿದೆ. ಚಿಕ್ಕ ಜಾಲದಲ್ಲಿ ವಾಸವಿರುವಂತಹ ತವನೇಶ್ ಕಾಲೇಜು ಬಳಿ ಗಾಂಜಾ ಡೀಲ್ ಮಾಡ್ತಿದ್ದ. ಬೆಂಗಳೂರು ಅಷ್ಟೇ ಅಲ್ಲದೆ ರಾಜ್ಯದ ಹೊರಭಾಗದಲ್ಲಿ ಪಾರ್ಟಿಗಳಿಗೆ ಹೋಗ್ತಾ ಇದ್ದಂತಹ ತವನೇಶ್ ಡಿಜೆ ಪಾರ್ಟಿಗಳಿಗೆ ಅಟೆಂಡ್ ಆಗ್ತಾ ಇದ್ದ. ಇಲ್ಲಿ ಡ್ರಗ್ ಪೆಡ್ಲರ್ ಲಿಂಕ್ ಪಡೆದು ಗಾಂಜಾ ಹೈಡ್ರೋ ಗಾಂಜಾ ತರಿಸಿ ಮಾರಾಟ ಮಾಡ್ತಿದ್ದ. ತವನೇಶ್ ಮೇಲ್ನೋಟಕ್ಕೆ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ರೆ ಹೈಡ್ರೋ ಗಾಂಜಾ ಬಿಸ್ನೆಸ್ ನ ಮೇನ್ ಬಿಸ್ನೆಸ್ ಮಾಡ್ಕೊಂಡಿದ್ದ. ತವನೇಶ್ ಪತ್ನಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾಳೆ. ತವನೇಶ್ ಅಂದ್ರಹಳ್ಳಿಯ ಕಾಲೇಜ್ ಒಂದರ ಬಳಿ ಗಾಂಜಾ ಮಾರಾಟ ಮಾಡುತ್ತಿದ್ದಾಗ ಲಾಕ್ ಆಗಿದ್ದಾನೆ. ಸೈಸು ಎಂಬ ಕೇರಳ ಮೂಲದವನಿಂದ ಥೈಲ್ಯಾಂಡ್ ನಲ್ಲಿರುವಂತಹ ವ್ಯಕ್ತಿಯಿಂದ ಹೈಡ್ರೋ ಗಾಂಜಾ ತರಿಸಿಕೊಳ್ತಾ ಇದ್ದ. 1 ವರ್ಷದ ಹಿಂದೆ ಇನ್ಸ್ಟಾದಲ್ಲಿ ಪರಿಚಯವಾಗಿದ್ದಂತಹ ಸೈಸುನಿಂದ ಏರ್ಪೋರ್ಟ್ ನಲ್ಲಿ ಯಾಮಾರಿಸಿ ಹೈಡ್ರೋ ಗಾಂಜಾ ತರಿಸಿಕೊಳ್ತಾ ಇದ್ದ. ಸಿಂಥೆಟಿಕ್ ಪೇಪರ್ ನಲ್ಲಿ ಸುತ್ತಿ ಬಿಸ್ಕೆಟ್ ಚಾಕೊಲೇಟ್ ಬಾಕ್ಸ್ ನಲ್ಲಿ ಗಾಂಜಾ ಬರ್ತಾ ಇತ್ತು. ಸಿಂಥೆಟಿಕ್ ಪೇಪರ್ ನಲ್ಲಿ ಸುತ್ತಿರೋದ್ರಿಂದ ಯಾವ ವಾಸನೆ ಬರ್ತಾ ಇರಲಿಲ್ಲ, ಜೊತೆಗೆ ಸ್ಕ್ಯಾನ್ ಮಾಡಿದಾಗಲೂ ಗಾಂಜಾ ಇದೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಬಟ್ಟೆ ವ್ಯಾಪಾರಿಯಾಗಿರುವಂತಹ ತವನೇಶ್ 2020 ಗಾಂಜಾ ಮಾರಾಟ ಮಾಡ್ತಾ ಇದ್ದಾನಂತೆ. ಬೆಂಗಳೂರಿನ 4 ಠಾಣೆಯಲ್ಲಿ ಆರೋಪಿ ವಿರುದ್ಧ ಈ ಹಿಂದೆ ಕೇಸ್ ದಾಖಲಾಗಿದೆ. ಸದ್ಯ ಬ್ಯಾಡ್ರಹಳ್ಳಿ ಇನ್ಸ್ಪೆಕ್ಟರ್ ವೀರಣ್ಣ ಮಗಿ ಅಂಡ್ ಟೀಮ್ ಈ ಕೇಸ್ ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ನಿಷೇಧಿತ ಹೈಡ್ರೋ ಗಾಂಜಾ ಏನಿದೆ ಅವರು ಒಂದು ಒಳ್ಳೆಯ ಪ್ರಕರಣವನ್ನು ಮಾಡಿದ್ದಾರೆ. 2 kg 770 g ಹೈಡ್ರೋ ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ ಸುಮಾರು 1,22,00,000 ಆಗ್ಬೋದು. ಆರೋಪಿ ಏನಿದ್ದಾನೆ ಆತ ಈ ಹಿಮಾಚಲ ಪ್ರದೇಶಕ್ಕೆ ಆ ಕಡೆ ಈ ಕಡೆ ಎಲ್ಲ ಡಿಜೆ ಮತ್ತು ಇದನ್ನೆಲ್ಲ ಮಾಡಲಿಕ್ಕೆ ಹೋಗ್ತಾ ಇದ್ದು ಅಂತಹ ಸಂದರ್ಭದಲ್ಲಿ ಈ ರೀತಿ ಹೈಡ್ರೋ ಗಾಂಜಾವನ್ನು ತರಿಸಿಕೊಂಡು ವಿದೇಶದಿಂದ ಆಮದು ಮಾಡಿಕೊಂಡು ಇಲ್ಲಿ ಆತ ಸರ್ಕ್ಯುಲೇಟ್ ಮಾಡ್ತಾ ಇದ್ದ ಅಂತಕ್ಕಂಥ ಮಾಹಿತಿ ಬಂದಿದೆ. ಆರೋಪಿನ ಮೇಲೆ ಹಿಂದೆಯೂ ಕೂಡ 3 ಪ್ರಕರಣಗಳು ದಾಖಲಾಗಿದ್ದು ಕಂಡುಬಂದಿದೆ.